ಮಣಿ ಹಾಕೊಂಡು ಕಣಿ ಹೇಳ್ಬಿಡು, ಜನ ನಂಬಿಡ್ತಾರೆ ನಿನ್ನ. ಎಷ್ಟ್ ಜನ ಅಮಾಯಕನ್ ಸಹಿಸಿದೀಯ ನೀನು? ನನ್ನ ಮಗನ ಬಿಡ ಬಾಯಿ. ಕಲಿಯುಗದಲ್ಲಿ ಕರ್ಮಯೋಗ ಮಾಡಬೇಕು. ನಿಮ್ಗೆಲ್ಲ ಆಂಗ್ಲ ಭಾಷೆನೇ ಸರಿ. ಕಲಿಯುಗದಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು, ದುಷ್ಟರನ್ನ ಸಂಹಾರ ಮಾಡಬೇಕು. ಅದಕ್ಕೆ 30 ಕೊಲೆ ಮಾಡ್ತೀಯಾ? ಮೋರ್ ದೆನ್ 80. ಸಪ್ಲೈ ಮಾಡ್ತೀನಿ ಸರ್. ಡೆಲ್ಲಿ, ಬೆಂಗಳೂರು, ದುಬೈ, ಬಾಂಬೆ, ಚೆನ್ನೈ, ಯಾವ ಊರು ಹುಡುಗಿ ಬೇಕಾದರೂ ಸಪ್ಲೈ ಮಾಡ್ತೀನಿ ಸರ್. ನೀವೇನು ಅನ್ಕೋಬೇಡಿ ಸರ್, ಯಾವ ಥರ ಹುಡುಗಿ ಬೇಕಾದರೂ ಕಳಿಸ್ಕೊಡ್ತೀನಿ. ಸರಿ ಸರ್, ಏನೂ ಪ್ರಾಬ್ಲಮ್ ಇಲ್ಲ ಸರ್, ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಸರ್. ಏನೂ ಪ್ರಾಬ್ಲಮ್ ಆಗದಿದ್ದಂಗೆ ನಾನು ನೋಡ್ಕೊತೀನಿ ಸರ್. ಸರ್ ಒಂದು ನಿಮಿಷ ಸರ್, ಮಾಡ್ತೀನಿ ಇರಿ ಸರ್. ನನ್ನ ಮಗನೇ, ಏನಕ್ಕಿಷ್ಟು ಕೊಲೆ ಮಾಡ್ದೆ? ಕರ್ಮ ಕರ್, ಫಲ್ ಕಿ ನಿರೀಕ್ಷಾ ಮತ್ ಕರ್. ನಾವು ಭಗವದ್ಗೀತೆ ಓದಿದೀವಿ, ಮುಚ್ಕೊಂಡು ನಿಜ ಹೇಳು. ಅದನ್ನೆಲ್ಲ ಓದಿರೋ ನೀವು ಇಂಥ ಪಾಪದ ಕೆಲಸ ಯಾಕೆ ಸಾರ್ ಮಾಡ್ತೀರಾ? ಕನಕದಾಸರಿಗೆ ಯಾರು ಇಲ್ದಿರೋ ಜಾಗದಲ್ಲಿ ಹೋಗಿ ಬಾಳೆಹಣ್ಣು ತಿನ್ನು ಅಂತ ಹೇಳಿದ್ರೆ ಅದಾಗಲ್ಲ. ದೇವ್ರು ಇಲ್ಲದೆ ಇರೋ ಯಾವುದೇ ಜಾಗ ಇಲ್ಲ ಅಂತ ಹೇಳ್ತಾರೆ. ಆದರೆ ನೀವು ಪಾಪಿಗಳು, ನೀವು ಮಾಡೋ ಅನಾಚಾರ ಯಾರಿಗೂ ಗೊತ್ತಾಗಲ್ಲ ಅಂತ ದುಷ್ಟಾಚಾರ ಮಾಡ್ತೀರಾ? ಅದನ್ನ ನೋಡಿಕೊಂಡು ನಾವು ಸುಮ್ಮನೆ ಇರಬೇಕಾ? ನಹಿ, ಕಾನೂನು ಕೈ ತಗೋಬೇಕು. ನಾನು ಅದನ್ನೇ ಮಾಡಿದ್ದು.